ಮೂರ್ತಿ ಮಾತು ಪಾಡ್ಕಾಸ್ಟ್ ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಹಾಯ್ ಹಲೋ ನಮಸ್ಕಾರ. ಸುರಕ್ಷಿತವಾಗಿದ್ದೀರಿ, ಆರೋಗ್ಯವಾಗಿದ್ದೀರಿ, ನಿಮ್ಮ ಜೀವನ ಆರಾಮದಲ್ಲಿ ನಡೀತಾ ಉಂಟು ಅಂತ ಅನ್ಕೊಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಪ್ರಾರಂಭಿಸ್ತಾ ಇದ್ದೀನಿ. ಮೂರು ಅಕ್ಷರದ ಜೀವನದಲ್ಲಿ ಮೂರು ಅಕ್ಷರದ ನೆನಪುಗಳು ತುಂಬಾನೇ ಇರುತ್ತೆ ಅಲ್ವಾ? ನೆನಪುಗಳಲ್ಲಿ ಸ್ವೀಟ್ ಮೆಮೊರೀಸ್ ಇರ್ಬೋದು ಅಥವಾ ಕಹಿ ನೆನಪುಗಳು ಸಹ ಇರ್ಬೋದು. ಆದ್ರೆ ಪ್ರತಿ ಸತಿನೂ ಯಾವುದಾದ್ರೂ ವಿಷಯ ನೆನಪಾದಾಗ ಮುಖದಲ್ಲಿ ಹುಟ್ಟು ನಗು ಅಥವಾ ಕಣ್ಣಲ್ಲಿ ಹುಟ್ಟು ಕಣ್ಣೀರು ಕೊಡೋ ಫೀಲಿಂಗ್ ನ ಅನುಭವಿಸಬೇಕಾದ್ರೆ ನಿಮ್ಮ ಜೀವನದ ಯಾವುದಾದ್ರೂ ಒಂದು ಕ್ಷಣನ ನೆನಪು ಮಾಡ್ಕೊಂಡು ನೋಡಿ. ನಂಗೆ ಇವತ್ತು ಒಂದು ವ್ಯಕ್ತಿ ನೆನಪಿಗೆ ಬರ್ತಾ ಇದ್ದಾರೆ. ಯಾರು ಅಂತೀರಾ? ನನ್ನ ವೃತ್ತಿಪರ ಜೀವನದ ಅಂದ್ರೆ ಪ್ರೊಫೆಷನಲ್ ಲೈಫಿನ ಮೊಟ್ಟ ಮೊದಲ ಮ್ಯಾನೇಜರ್. ಪ್ರತಿಯೊಬ್ಬರಿಗೂ ಫಸ್ಟ್ ಟೈಮ್ ಆಗೋ ವಿಷಯಗಳು ತುಂಬಾನೇ ಜಾಸ್ತಿ ನೆನಪಲ್ಲಿರುತ್ತೆ. ಫಸ್ಟ್ ಸ್ಯಾಲರಿ, ಫಸ್ಟ್ ಪ್ರೀತಿ, ಫಸ್ಟ್ ಕಾರು, ಫಸ್ಟ್ ಶಾಲೆ, ಅಯ್ಯೋ ಹೇಳ್ಕೊಂಡು ಹೋದ್ರೆ ದೊಡ್ಡ ಲೀಸ್ಟೇ ಇದೆ ಅಲ್ಲ. ನನ್ಗೆ ನನ್ನ ಫಸ್ಟ್ ಮ್ಯಾನೇಜರ್ ಮೇಲೆ ಒನ್ ಟೈಪ್ ಅಟ್ಯಾಚ್ಮೆಂಟ್ ಕಣ್ರಿ. ಪ್ರತಿ ಸತಿ ನನ್ನ ಮ್ಯಾನೇಜರ್ ಅನ್ನು ನೋಡಿದಾಗ ಈ ಬಡ್ಡಿ ಮಗ ಯಾಕಾದ್ರೂ ನನ್ನ ಮ್ಯಾನೇಜರ್ ಆಗಿದ್ದಾನೆ ಅಂತ ಮಾತ್ರ ಅನ್ಸ್ತಾ ಇರಲಿಲ್ಲ. ಬದಲಾಗಿ ಇವರು ವಾರಕ್ಕೆ 2 ಸತಿ ಆದ್ರೂ ತಿರುಪತಿ ಹೋಗಿ ಬರ್ತಿದಾರಾ ಅಂತ ಮನ್ಸಲ್ಲೇ ಕ್ವಶನ್ ಮಾರ್ಕ್ ಹುಡ್ತಾ ಇತ್ತು. ಯಾಕಂದ್ರೆ ತಲೆನ ಬೂತ್ ಕನ್ನಡಿಯಲ್ಲಿ ಹಿಡ್ಕೊಂಡು ಹುಡುಕಿದ್ರು ಒಂದೇ ಒಂದು ಚಿಕ್ಕ ತಲೆ ಕೂದಲ್ ಸಹ ಸಿಗಲ್ಲ ನೋಡಿ. ಹೆಚ್ಚು ಪ್ರಾಯ ಆಗದೆ ಇರೋದ್ರಿಂದ ತಲೆ ಬೋಳಾದ್ರೂ ಸ್ಮಾರ್ಟ್ ಆಗಿ ಕಾಣ್ತಿದ್ರು. ನನ್ನ ಈ ಮ್ಯಾನೇಜರ್ ಒಂದಿನ ಮಠ ಮಠ ಮಧ್ಯಾಹ್ನ ಊಟ ಮಾಡ್ಕೊಂಡು ವಾಪಸ್ ಆಫೀಸ್ ಒಳಗೆ ಬರ್ತಾ ಇದ್ರು. ಇವ್ರ ಮುಂದೆ ನಾನ್ ಸಹ ಊಟ ಮಾಡ್ಕೊಂಡು ಆಫೀಸ್ ಒಳಗೆ ಹೋಗ್ತಾ ಇದ್ದೆ. ಒಂದು ವೇಳೆ ನಿಮ್ಮ ಆಫೀಸ್ ಅಲ್ಲಿ ಎಸಿ ಇದ್ರೆ ಮಧ್ಯಾಹ್ನ ಊಟ ಜಾಸ್ತಿ ಮಾಡಬಾರ್ದು ಕಣ್ರಿ. ಯಾಕಂದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ನೋಡಿ, ನಿದ್ದೆ ಬರುತ್ತೆ. ಆ ದಿನ ನಾನ್ ಸಹ ಆಫೀಸ್ ಕುರ್ಚಿಯಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ ಇಲ್ವೋ ಅನ್ನೋ ಆಲೋಚನೆಯಲ್ಲಿ ಆಫೀಸ್ ಎದುರುಗಡೆ ಇದ್ದ ರೋಡ್ ಅನ್ನ ದಾಟ್ಕೊಂಡು ಆಫೀಸ್ ಫ್ಲೋರ್ ಅಲ್ಲಿ ಹಾಕಿದ್ದ ಮಾರ್ಬಲ್ಸ್ ಗಳ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೆ. ಆಗ ನನ್ ಗಮನಕ್ಕೆ ಬಂದದ್ದು ನನ್ನ ಕಾಲ್ ಕೆಳಗೆ ಏನೋ ಅಂಟ್ಕೊಂಡಿದೆ ಅಂತ. ಏನು ಅಂತ ನೋಡಿದ್ರೆ ಚಿಂಗಮ್. ಆ ಕ್ಷಣದ ತನಕ ನಿದ್ದೆ ಆಲೋಚನೆಯಲ್ಲಿ ಇದ್ದ ನಂಗೆ ಒಂದೇ ಸಮನೆ ಕೋಪ, ಫ್ರಸ್ಟ್ರೇಷನ್ ಎಲ್ಲ ಬಂತು ನೋಡಿ. ತಕ್ಷಣ ಆಫೀಸ್ ಇಂದ ಹೊರಗೆ ಬಂದು ಅಲ್ಲೇ ಬಿದ್ದಿದ್ದ ಕಲ್ಲಿಗೆ ನನ್ನ ಶೂನ ಒರೆಸಿ ಚಿಂಗಮ್ಮನ ತೆಗೆಯೋ ಪ್ರಯತ್ನ ಮಾಡ್ತಾ ಇದ್ದೆ. ನಾನು ಶೂನ ಕಲ್ಲಿಗೆ ಓಡಿಸೋ ಟೈಮ್ ಅಲ್ಲಿ ನನ್ನ ಮ್ಯಾನೇಜರ್ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳಿದ್ರು. ಸರ್, ಕಾಲಿಗೆ ಚಿಂಗಮ್ ಅನ್ಕೊಂಡಿದೆ ಅಂತ ಹೇಳಿದೆ. ಕಾಲಿಗೆ ಅನ್ಕೊಂಡಿರೋದು ಅಥವಾ ಶೂಗ್ ಅನ್ಕೊಂಡಿರೋದು ಅಂತ ಅವ್ರು ಕೇಳಿದಾಗ ನಂಗೆ ಕೋಪ ಅನ್ನೋ ಭಾವನೆ ನನ್ನಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಫೀಲ್ ಆಯ್ತು. ಅವರು ಚಿಂಗಮ್ ಅನ್ಕೊಂಡಿರೋದು ಶೂಗೆ ಅಲ್ವಾ, ಅದು ಒಳ್ಳೇದೇ ಆಯ್ತು ಅಂತ ಹೇಳಿದ್ರು. ಹೇಗ್ ಸರ್ ಅಂತ ಕೇಳಿದೆ. ಶೂ ಅಥವಾ ಚಪ್ಪಲಿ ಹಾಕೋದ್ ಯಾಕೆ ಹೇಳು, ನಮ್ ಪಾದಕ್ಕೆ ಗಾಯ ಅಥವಾ ನೋವು ಆಗ್ಬಾರ್ದು ಅಂತ ಅಲ್ವಾ. ಚಿಂಗಮ್ ಅನ್ಕೊಂಡಿರೋದು ಶೂಗೆ ಅಂದ್ರೆ ನೀನ್ ಶೂ ಹಾಕಿದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳಿದ್ರು. ಈ ಮಾತು ಅವ್ರು ಹೇಳಿದ ನಂತರ 4-5 ಸೆಕೆಂಡ್ ನಾನು ಸುಮ್ಮನೆ ನಿಂತಿದ್ದೆ. ಲೈಫ್ ಅಲ್ಲಿ ಕೆಲವು ವಸ್ತುಗಳು ಅಥವಾ ಕೆಲವು ವ್ಯಕ್ತಿಗಳು ತಮ್ಮ ಕೆಲಸನ ಕರೆಕ್ಟ್ ಆಗೇ ಮಾಡ್ತಾ ಇದ್ರು, ನಾವು ಅದನ್ನ ಅರ್ಥ ಮಾಡಿಕೊಳ್ಳದೆ ಅವ್ರ ಮೇಲೆ ರೇಗಾಡ್ತೀವಿ, ಕೋಪ ಮಾಡ್ಕೊಳ್ತೀವಿ. ಈ ಕೋಪಗಳೆಲ್ಲ ಎಷ್ಟು ಮಟ್ಟಿಗೆ ಸರಿ ಆಲೋಚನೆ ಮಾಡಿ ನೋಡಿ. ನಿಮಗೂ ಇಂತಹ ಅನುಭವಗಳು ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಿ ಅಂತ ಹೇಳ್ತಾ ನಾನು ಅಭಿಷೇಕ್ ಮೂರ್ತಿ ಸದ್ಯಕ್ಕೆ ಇಷ್ಟೇ ಮತ್ತೊಂದಿನ ಮತ್ತೊಂದು ಮತ್ತೊಟ್ಟಿಗೆ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದ.